ನಮಸ್ಕಾರ, ಕರ್ನಾಟಕ ಟಿವಿಗೆ ಸ್ವಾಗತ. ಮಂಡ್ಯ ರಾಜ್ಯ ಮಟ್ಟದಲ್ಲಿ ಆಶಾ ಕಾರ್ಯಕರ್ತರ ಬೃಹತ್ ಪ್ರತಿಭಟನೆ. ಪತ್ರಿಕಾಗೋಷ್ಠಿಯಲ್ಲಿ ಇದ್ದವರು ಸಂಘಟನೆಯ ಜಿಲ್ಲಾ ನಾಯಕರಾದ ಜ್ಯೋತಿ, ಪುಷ್ಪಾವತಿ, ಬಿಎಂ ಮುಂತಾದವರು. ಕಳೆದ 15 ವರ್ಷಗಳಿಂದ ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಆಶಾ ಕಾರ್ಯಕರ್ತೆಯರು ತಾಯಿ ಮತ್ತು ಮಗುವಿನ ಆರೋಗ್ಯ ಸೇವೆಗಳು ಸೇರಿದಂತೆ ಸುಗಮ ಹೆರಿಗೆ, ಸ್ವಸ್ಥ ಮಗುವಿನ ಜನನ, ತಾಯಿ ಶಿಶು ಆರೈಕೆ ಕುರಿತು ಸೇವೆಗಳು, ಗ್ರಾಮ ನೈರ್ಮಲ್ಯ ಸೇರಿದಂತೆ ವಿವಿಧ ಆರೋಗ್ಯ ಚಟುವಟಿಕೆಗಳು ಮತ್ತು ಹಲವಾರು ಸಮೀಕ್ಷೆಗಳನ್ನು ನಿರಂತರವಾಗಿ ಮಾಡುತ್ತಿದ್ದಾರೆ. ಕೇಂದ್ರ ಸರ್ಕಾರ ರಾಜ್ಯದ ಆಶಾ ಕಾರ್ಯಕರ್ತೆಯರ ಸೇವೆಗೆ ಮೆಚ್ಚಿ ದೇಶದಲ್ಲಿಯೇ ಅತ್ಯುತ್ತಮ ಸೇವೆ ಸಲ್ಲಿಸುವರೆಂದು ಪ್ರಶಂಸನಾ ಪತ್ರ ನೀಡಿ ಅಭಿನಂದಿಸಿದೆ. ಹಕ್ಕೊತ್ತಾಯಗಳು. ತಮ್ಮ ಕೆಲಸದ ಸ್ಥಳದಿಂದ ಇಲಾಖೆ ಕೆಲಸಗಳಿಗಾಗಿ ಇತರ ಸ್ಥಳಗಳಿಗೆ ಹೋಗುವ ಕಾರ್ಯಕರ್ತೆಯರಿಗೆ ಪ್ರಯಾಣ ಭತ್ಯೆ ಮತ್ತು ದಿನ ಭತ್ಯೆಗಳನ್ನು ನಿಗದಿಗೊಳಿಸಿ ಆದೇಶ ಹೊರಡಿಸಬೇಕು. ಕೋವಿಡ್-19 ವಿಶೇಷ ಪ್ರೋತ್ಸಾಹಧನ ಮುಂದುವರಿಸಿ ಬಾಕಿ ಕೋವಿಡ್-19 ವಿಶೇಷ ಪ್ರೋತ್ಸಾಹಧನ ನೀಡಿ ಸುರಕ್ಷತಾ ಸಾಮಗ್ರಿಗಳನ್ನು ಖಾತ್ರಿಪಡಿಸಿ. ಪ್ರತಿ ವರ್ಷ ನೀಡಬೇಕಾದ ಒಂದು ಜೊತೆ ಸಮವಸ್ತ್ರ ಉತ್ತಮ ಗುಣಮಟ್ಟದ್ದಾಗಿರಬೇಕು ಮತ್ತು ಪ್ರತಿ ವರ್ಷವೂ ಸರಿಯಾದ ಸಮಯಕ್ಕೆ ನೀಡಬೇಕು ಹಾಗೂ ಇನ್ನಿತರ ಬೇಡಿಕೆಗಳು. ಸಮಿತಿಯ ಕರೆಯ ಮೇರೆಗೆ ಇದೇ ಮೇ 17ನೇ ತಾರೀಕು ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ಒಂದು ರಾಜ್ಯ ಮಟ್ಟದ ಪ್ರತಿಭಟನೆ ಇದೆ. ಅಂದರೆ ಆಶಾ ಕಾರ್ಯಕರ್ತೆಯರು ಕರ್ನಾಟಕದಲ್ಲೇನೋ 42,000 ಆಶಾ ಕಾರ್ಯಕರ್ತೆಯರಿದ್ದಾರೆ. ಅವರ ಸಮಸ್ಯೆಗಳು ನಿಮ್ಗೆ ಈಗಾಗಲೇ ಗೊತ್ತಿದೆ. ಅಂದರೆ ಹೇಗೆ ಅವರು ಇಡೀ ಗ್ರಾಮೀಣ ಪ್ರದೇಶದಲ್ಲಿ ಹಾಗೆ ನಗರ ಪ್ರದೇಶದಲ್ಲೂ ಕೂಡ ಸುಗಮ ಅಂದರೆ ಒಟ್ಟಾರೆ ಆರೋಗ್ಯ ಸೇವೆಯನ್ನು ಸುಗಮಗೊಳಿಸೋದಕ್ಕೋಸ್ಕರ ಅವರು ಕೆಲಸ ಮಾಡ್ತಾ ಇದ್ದಾರೆ. ಕಳೆದ 15 ವರ್ಷಗಳಿಂದ ಕೂಡ ಅವರು ಆರೋಗ್ಯ ಸೇವಕಿಯರಾಗಿ ಅಂದರೆ ಒಂದು ಪ್ರೋತ್ಸಾಹಧನಕ್ಕೆ ಈ ರೀತಿ ಅವರು ದುಡಿತಾ ಇರುವಂಥದ್ದು. ಆದರೆ ಈಗ ಕಳೆದ 3 ವರ್ಷದಿಂದ ಸಮಸ್ಯೆ ಏನಾಗಿದೆ ಅಂದರೆ ಈ ಆಶಾ ಪೋರ್ಟಲ್ ಇದೆ ಒಂದು, ಅಂದರೆ RCH ಪೋರ್ಟಲ್ ಅಂತ ಹೇಳ್ತಾರೆ. ಅದರಲ್ಲಿ ಇವರಿಗೆ ಅಮೌಂಟು ಆ ಮೂಲಕ ಡಾಟಾ ಎಂಟ್ರಿ ಮಾಡಿ ಅಮೌಂಟ್ ನೀಡುವಂಥದ್ದು. ಅಂದರೆ ಕಳೆದ 3 ವರ್ಷದಿಂದ ಈ ಡಾಟಾ ಎಂಟ್ರಿ ಸರಿಯಾಗದೆ ಲಕ್ಷಾಂತರ ರೂಪಾಯಿ ಸೋರಿಕೆ ಇದು ಕಂಡು ಬಂದಿದೆ. ಅಂದ್ರೆ ಇವರಿಗಂತೂ ಇವರು ದುಡಿದಕ್ಕೆ ತಕ್ಕಂತ ಅಮೌಂಟ್ ಸಿಗ್ತಾ ಇಲ್ಲ. ಹಾಗಾಗಿ ನಾವು ಇದನ್ನು ಪದೇ ಪದೇ ಗಮನಕ್ಕೆ ತಂದು ಅದರ ಬಗ್ಗೆ ಮಾತುಕತೆ ನಡೆಸಿ ಆಗಿದೆ. ಮುಖ್ಯವಾಗಿ ನಿಮ್ಗೆ ಗೊತ್ತಿರುತ್ತೆ, ಇದು ರಾಜ್ಯದ್ದು ಕೇಂದ್ರದ್ದು ಎರಡೂ ಸೇರಿ ಇವರಿಗೆ ಪ್ರೋತ್ಸಾಹಧನ ನೀಡುವಂಥದ್ದು. ರಾಜ್ಯದ್ದು ಬರ್ತಾ ಇದೆ ಫಿಕ್ಸ್ಡ್ ಅಮೌಂಟ್ ಅಂತ ಬರ್ತಾ ಇದೆ, ಆದರೆ ಕೇಂದ್ರದ ಪ್ರೋತ್ಸಾಹಧನ ನೀಡುವ ಇದರಲ್ಲಿ ಅದರಲ್ಲೇ ಸಮಸ್ಯೆ ಸಾಕಷ್ಟು ಕಂಡು ಬರ್ತಾ ಇದೆ. ಅಂದ್ರೆ ಈ RCH ಪೋರ್ಟಲ್ ಮೂಲಕ ಏನೋ ಡಾಟಾ ಎಂಟ್ರಿ ಆಗ್ಬೇಕು, ಅದು ಕರೆಕ್ಟ್ ಆಗಿ ಆಗ್ತಾ ಇಲ್ಲ. ಹಾಗಾಗಿ ಇವರು ಒಂದು 5,000 ದುಡ್ಡು ಕೂಡ ಇವರಿಗೆ ಸಿಗ್ತಾ ಇರೋದು 1,000-2,000. ಈಗಿನ ಸ್ಥಿತಿಯಲ್ಲಿ ನಾವೇನು ಗಮನಿಸೋದು, ಈಗ ಕೊರೋನಾ ವಾರಿಯರ್ಸ್ ಅಂತ ಹೇಳಿ ಎಲ್ಲ ಇವರನ್ನು ಹಾಡಿ ಹೊಗಳಿದ್ರು ಅಥವಾ ಅವರನ್ನು ಶ್ಲಾಘಿಸಿದ್ರು, ಆದ್ರೆ ಅವರಿಗೊಂದು ಜೀವನ ಯೋಗ್ಯ ವೇತನ ಇಲ್ಲ. ಇವತ್ತಿನ ಇದರಲ್ಲಿ ಒಂದು ಕನಿಷ್ಠ ವೇತನ ಅಂತ ಕೊಡ್ಬೇಕು. ಆದ್ರೆ ನಮ್ಮ ಸರ್ಕಾರಗಳು ಹೇಗೆ ದುಡಿಸ್ತಾ ಇದೆ ಅಂದ್ರೆ ಇವರೆಲ್ಲ ಪ್ರೋತ್ಸಾಹಧನ ದುಡಿತಾ ಇರುವಂತವರು, ಸಮಾಜ ಸೇವಕಿಯರು ಅಂತ ಹೇಳಿ ಅವರಿಗೊಂದು ಕನಿಷ್ಠ ಸಂಬಳನೂ ಕೂಡ ಜೀವನ ಭದ್ರತೆಯನ್ನು ಕೂಡ ಅಂದ್ರೆ ಖಾತ್ರಿ ಪಡಿಸ್ತಾ ಇಲ್ಲ.